ಕುಮಟಾ ತಾಲೂಕಿನ ಮಾಸೂರು ಕ್ರಾಸ್ನ ಜನತಾ ಪ್ಲಾಟ್ ಬಳಿ ಚಿರತೆಯೊಂದು ಓಡಾಡುತ್ತಿರುವುದು ಕಂಡು ಬಂದಿದ್ದು ಸ್ಥಳೀಯರಲ್ಲಿ ಭಯದ ವಾತಾವರಣ ಮೂಡಿದೆ. ಕುಮಟಾ ತಾಲೂಕಿನ ಮಾಸೂರು ಕ್ರಾಸ್ನ ಜನತಾ ಪ್ಲಾಟ್ ಬಳಿ ಚಿರತೆ ಕಾಣಿಸಿಕೊಂಡ ಬಗ್ಗೆ ವರದಿಯಾಗಿದೆ. ಚಿರತೆ ಗ್ರಾಮದಲ್ಲಿ ಓಡಾಡುವುದನ್ನ ಕೆಲವರು ನೋಡಿದ್ದಾರೆ. ಅಲ್ಲದೆ ಬೀದಿ ನಾಯಿಗಳು ಮತ್ತು ಕೆಲ ಕರುಗಳು ನಾಪತ್ತೆ ಕೂಡ ಆಗಿದೆ. ಜನತಾ ಪ್ಲಾಟ್ ಭಾಗದಲ್ಲಿ ಚಿರತೆ ಓಡಾಡಿದ ಮತ್ತು ಬೀದಿ ನಾಯಿಗಳನ್ನ ಭೇಟಿಯಾಡಿದ ಕುರುಹುಗಳು ಕೂಡ ಪತ್ತೆಯಾಗಿದ್ದರಿಂದ ಸ್ಥಳೀಯರು ಸಂಜೆ ಹೊತ್ತಿಗೆ ಓಡಾಡಲು ಭಯಪಡುವಂತಾಗಿದೆ. ಈ ಭಾಗದಲ್ಲಿ ಸರ್ಕಾರಿ ಶಾಲೆ ಇರುವುದರಿಂದ ಚಿಕ್ಕ ಮಕ್ಕಳು ಪ್ರತಿನಿತ್ಯ ಶಾಲೆಗೆ ಓಡಾಟ ನಡೆಸುತ್ತಲೇ ಇರುತ್ತಾರೆ. ಅಲ್ಲದೆ ಮಹಿಳೆಯರು ಕೂಡ ಈ ಭಾಗದಲ್ಲಿ ತಮ್ಮ ದಿನನಿತ್ಯದ ಕೆಲಸಗಳಿಗೆ ತಿರುಗಾಡುವುದು ಸಾಮಾನ್ಯವಾಗಿದೆ. ಆದರೆ ಈ ಚಿರತೆ ಕಾಣಿಸಿಕೊಂಡ ಬಳಿಕ ಆ ಭಾಗದಲ್ಲಿ ಒಬ್ಬಂಟಿಯಾಗಿ ಓಡಾಡಲು ಭಯಪಡುವಂತಾಗಿದೆ. ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಮತ್ತು ಕರೆತರಲು ಪಾಲಕರು ಹೋಗಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಹಾಗಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಚಿರತೆಯನ್ನ ಸೆರೆ ಹಿಡಿದು ಅಭಯಾರಣ್ಯಕ್ಕೆ ಬಿಡುವ ಮೂಲಕ ಸ್ಥಳೀಯರ ಆತಂಕವನ್ನು ದೂರ ಮಾಡುವಂತೆ ಸ್ಥಳೀಯರಾದ ಸುಧಾಕರ ನಾಯ್ಕ್, ತ್ಯಾಗರಾಜ್ ಮುಖ್ರಿ, ರವಿ ನಾಯರ್ ಆಗ್ರಹಿಸಿದ್ದಾರೆ. ಅಲ್ಲದೆ ಈ ಸಂಬಂಧ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೆಲ್ ರೋಡ್ರಗಿಸ್ ನೇತೃತ್ವದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಆರ್ಎಫ್ಒ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದ್ದಾರೆ. ಚಿರತೆಯಿಂದ ನಮ್ಮ ಊರಿನ ಗ್ರಾಮಸ್ಥರಿಗೆ ರಕ್ಷಣೆ ಒದಗಿಸುವಂತೆ ವಿನಂತಿಸಿದ್ದಾರೆ. ಕುಮಟಾ ತಾಲೂಕಿನ ಮಾಸೂರು ಕ್ರಾಸ್ ಎಂಬ ಜನತಾ ಪ್ಲಾಟ್ ಗ್ರಾಮದಲ್ಲಿ ಚಿರತೆ ಎಂಬ ಪ್ರಾಣಿ ಸಾಕಷ್ಟು ತೊಂದರೆಯನ್ನು ಉಂಟು ಮಾಡಿದೆ. ಊರಿನ ನಾಗರಿಕರಿಗೆ, ಇಲ್ಲಿ ಓಡಾಡುತ್ತಿರುವ ವ್ಯಕ್ತಿಗಳಿಗೆ, ಮತ್ತು ಶಾಲೆಯ ಒಂದು ಶಾಲೆ ಉಂಟು ಇಲ್ಲಿ, ಈ ಶಾಲೆ ಮಕ್ಕಳಿಗೆ ಸಾಕಷ್ಟು ತೊಂದರೆ ಉಂಟಾಗಿದೆ, ಭಯನೂ ಉಂಟಿದೆ. ನೀವು ಅರಣ್ಯ ಅಧಿಕಾರಿಗಳಾದ ನೀವು ಒಂದು ಕ್ರಮ ತೆಗೆದುಕೊಳ್ಳಬೇಕಾಗಿ ನಾವು ಪರವಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಆದಷ್ಟು ಬೇಗ ಇದನ್ನು ಪರಿಹಾರ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಈ ಮನವಿ ಸಲ್ಲಿಕೆಯಲ್ಲಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಪದಾಧಿಕಾರಿಗಳಾದ ಗಣಪತಿ ಹರಿಕಂತ್ರ, ಕೃಷ್ಣ ಶೆಟ್ಟಿ, ಪಾಂಡು ನಾಯ್ಕ್, ಸುಧಾಕರ ನಾಯ್ಕ್, ತ್ಯಾಗರಾಜ್ ಮುಖ್ರಿ, ರವಿ ನಾಯರ್ ಇತರರು ಇದ್ದರು. ಕೆನರಾ ಪ್ರೆಸ್ ನ್ಯೂಸ್, ಕುಮಟಾ.